out of 3,429 crores in 1920, 2,606 koti BJP pakshakke bandide. 2,606 koti BJP pakshakke bandide. So more than 80% of the electoral bond has gone to BJP party. Only 9% has gone to Congress, and of course, small party galigella, bare party galigella, ogide. Bakshis hota ogide. Nimige ondu idur prakara kalada chunavanedalli 2019 lok sabha chunavanedalli 60,000 ಕೋಟಿ ಖರ್ಚಾಯಿತು ಅಂತೇಳಿ ಒಂದು ವರದಿ ಇದೆ. 60,000 ಕೋಟಿ ಎರಡ್ ಸಾವಿರದ 24ಕ್ಕೆ ಒಂದು ಲಕ್ಷ ಕೋಟಿ ಆಗ್ಬೋದು. ಸೊ ದಿಸ್ ಇಸ್ ದಿ ಸಿಸ್ಟಮ್. ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಕಾರ್ಪೊರೇಟ್ ಬಾಡಿಗಳು ಈ ಥರದ ಎಲೆಕ್ಟ್ರಲ್ ಬಾಂಡ್ಗಳಿದೆಯಲ್ಲ, ಇದನ್ನ ನನ್ನ ಪ್ರಕಾರ ಇದನ್ನು ನಿಲ್ಲಿಸಬೇಕು. ದಿಸ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಯಾವ ಪೊಲಿಟಿಕಲ್ ಪಾರ್ಟಿಗಾರ ಕೊಟ್ಟು ಅವ್ರು ಏನಾರ ಮಾಡ್ಕೊಳ್ಳಿ, ಇದನ್ನ ನಿಲ್ಲಿಸ್ಬೇಕು. ಕಾರ್ಪೊರೇಟ್ ಬಾಡಿಗಳ ಮೈತ್ರಿನ ನಿಲ್ಲಿಸ್ಬೇಕು. ಇದೇನು ಮಾಡದೇನೆ ಜನಜಾಗೃತಿ ಮಾಡಿ ಅಂತಂದ್ರೆ ಇಲ್ಲ ಆಗ್ತದೆ. ಆಯಿತು, ನಾವು ಜನಗಳನ್ನ ಅವ್ರ ಪಾಪ ಹಿಂದೆ ಎಲ್ಲ ನಾವು 50 ರೂಪಾಯಿ 100 ರೂಪಾಯಿ ಬೂತ್ ಖರ್ಚು ಗಿಟ್ಗಳಿ ಅಂತ ಕೊಡಕ್ಕೆ ಹೋದ್ರೆ ಏ ನಮ್ಮೂರಿಗೆ ಅವಮಾನ ಮಾಡಿರಿ ಅಂತಿದ್ರು. ಏನು ಸ್ವಾಮಿ ನಮ್ಮೂರಿಗೆ ಅವಮಾನ ಮಾಡ್ತಿದ್ದೀರ, 100 ರೂಪಾಯಿ ಕೊಟ್ಬಿಟ್ಟು ನೀವು ಏನು ನಮಗೇನು ಉಪ್ಪಿಟ್ಟು ಮಾಡ್ಕೊಳಕ್ಕೆ ಬರಲ್ವೋ, ನಮ್ಮ ಓಟ್ ಹಾಕೋರಿಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ನಾವು ಸುಮ್ಮನೆ ಓಟ್ ಕೇಳಕ್ಕೆ ಹೋದರೆ ಕೇಳ್ತಾರ, ನೀವು ಹೇಳಿದ್ದೀರಿ. ಈಗ ಇತ್ತೀಚೆಗೆ ನಡೆದಂಥ ಚುನಾವಣೆ ಇದೆಯಲ್ಲ, ಯಾವುದು ಅಪ್ಪರ್ ಹೌಸ್ಗೆ ನಡೆದಂಥ ಚುನಾವಣೆ ಬಗ್ಗೆ ಹೇಳಿದ್ರಿ. 25 ಸ್ಥಾನಗಳಿಗೆ ನಡೀತಲ್ಲ, ಏನೇನೆಲ್ಲ ಆಯಿತು ಅಂತ ಪತ್ರಿಕೆಗಳೆಲ್ಲ ಬಂದಿದೆ, ಎಲ್ಲೆಲ್ಲಿ ಏನೇನು ಸಿಕ್ತು ಅಂತ ಎಲ್ಲ ಬಂದಿದೆ, ಪೊಲೀಸ್ನವ್ರು ಏನೇನು ಸೀಜ್ ಮಾಡಿದ್ರು. ಅದು ಸುಮ್ಮನೆ ತೋರ್ಕೆಗೆ ಸೀಜ್ ಮಾಡಿರೋದು ಅವರು, ಪೊಲೀಸ್ನವರು ನಿಜವಾಗಿ ಸೀಜ್ ಮಾಡಿಲ್ಲ. ಚುನಾವಣಾ ಈ ವೆಚ್ಚ ತಗ್ಗಿಸ್ಲಿಕ್ಕೆ ಇದ್ದಾರಲ್ಲ ಈ ಅಧಿಕಾರಿಗಳು, ಎಲ್ಲ ಒಂದು ಸುಮ್ಮನೆ ತೋರ್ಸೋಕ್ಕೆ ನಾವು ಮಾಡಿದ್ದೀವಿ ಅಂತ ತೋರ್ಸೋಕ್ಕೆ ಒಂದು ಮಾಡೋದು.